ಇಂಚಿನ ಪತ್ತು ಜನ ನಂಕು ಬೋಡು, ಇಂಚಿನ ಪತ್ತು ಜನ ನಂಕು ಬೋಡು, ಇಂಚಿನ ಪತ್ತು ಜನ ಇತ್ತಂದ್ರೆ ಇಡೀ ಊರು ದೇಶ ಪೂರ ಉದ್ಧಾರ. ಏನು ರಾಡಾ ರಾಡ್ ಅಂಚ ఒకే పీస్ ఇప్పుడు మారా ಒಂದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಹೇಗೆ ಅನಿಸ್ತುಂಟು ಕಿಶನ್ ಅವರೇ? ಇದು ಈಗ ಎಂತ ಮಾಡಿದ್ದಾರೆ ಹಾಗಾದ್ರೆ ಅಲ್ಲೊಂದು ಎಷ್ಟು ಕೆಸರು ಇರ್ಬೋದು ಇಲ್ಲಿ ಅಲ್ಲ ಹೌದು ಗದ್ದೆಯಲ್ಲಿ ಎಷ್ಟು ಕೆಸರು ಇದ್ರೆ ಅವ್ರದ್ದು ಹೇಗೆ ಬರುದು ಟ್ರ್ಯಾಕ್ಟರ್ ಬೊಂಬೆ ಬೆವರ್ಸಿ ಏನೋ ರಾಸಾಗಿದ್ದಲ್ಲಿ ಈಗ ನೀವಾಗಿರ್ತಿದ್ರೆ ಎಂತ ಮಾಡ್ತಿದ್ರಿ ಕಿಶನ್ ಅವರೇ? ನಾನಾಗಿರ್ತಿದ್ರು ನೀವಾಗಿರ್ತಿದ್ರಿ? ನಾನಾಗಿರ್ತಿದ್ರೆ ಸ್ಕ್ರೈನ್ ಇದ್ರೆ ಚಂದ, ಇದರಲ್ಲಿ ಸೀದಾ ಹೇಳ್ಕೊಂಡು ಹೋಗ್ಬೋದು. ಜೆ ಸಿ ಬಿಗೆ ಕಷ್ಟ ಅಲ್ಲ, ಸ್ಕ್ರೈನ್ ಇಲ್ಲ ಅಂತಲೇ ಜೆ ಸಿ ಬಿ ಕಲಿಸಿದ್ದು ಅಲ್ಲ. ಈಗ ಈಗ ಈ ಕಡೆ ಸ್ಟ್ರೈಟ್ ಹೇಳ್ಕೊಂಡು ಹೋದ್ರೆ ಆ ಥರ ಆಗುತ್ತೆ. ಸ್ಟ್ರೈಟ್ ಹೋದ್ರೆ ಗಾಡಿ ಈ ಥರ ಈ ಕಡೆ ಇದೆಲ್ಲ ಈ ಥರ ಇದ್ರೆ ಸ್ಟ್ರೈಟ್. ಅವರು ಇವರು ಮಸೂದ್ ಅವರು ಎಂಥದ್ದು ಒಂದು ಆಲೋಚನೆ ಮಾಡಿದ್ದಾರೆ ನೋಡು. ಅವರಿಗೆ ಸ್ವಲ್ಪ ಇದುಂಟು, ಅವರಿಗೆ ಅಮ್ಮಾಸ್ ಉಂಟು, ಅದರಲ್ಲಿ ಉಮೇದು ಉಂಟು. ಎಂತ ಹೇಗಾದ್ರೂ ಮಾಡಿ ಒಂದು ತೆಗೆಯೋದಕ್ಕೆ ಇರ್ಲಿಕ್ಕಿಲ್ಲ. ಈ ಕಡೆಯಲ್ಲಿ ಲಕ್ಷಣ ಇದೆ, ಬನ್ನಿ ನಾವು ಪಾತ್ರ ಮಾಡೋಣ. ಯಾವ ರೀತಿಯಲ್ಲಿ ಒಂದು ನೋಡಿ, ಇವರಿಗೆ ಗಂಧ ಗಾಳಿ ಗೊತ್ತಿಲ್ಲ ಗಾಡಿ ಹೇಗೆ ತೆಗೆಯುವುದು ಅಂತೇಳಿ. ಈಗ ಅಲ್ಲಿ ಟ್ರ್ಯಾಕ್ಟರ್ಗೆ ಹೋಗಿ ಟ್ರ್ಯಾಕ್ಟರ್ನ ಡ್ರೈವರ್ನಿಗೆ ಹೋಗಿ ಅಂದಾಜು ಹೇಳ್ತಿದ್ದಾರೆ. ಎಂತ ಹೋದ ಕಾರಣ ಏನು ಗೊತ್ತಾ? ಎಂತ ಆ ಟ್ರ್ಯಾಕ್ಟರ್ ಅವ ಊರು ಮತ್ತೆ ಇವರ ಊರು ಒಂದೇ. ಹೌದಾ? ಹಾ, ಇವ ಗೌಡ ಅಲ್ಲ ಇವ ಮಾರಿ. ಇನ್ನೂ ಗುಂಡಿಗೆ ಎಲ್ಲುವ ಲಕ್ಷಣ ಇದೆ, ಈ ಕಡೆಯಿಂದ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕಿಶನ್ ರಟ್ಟು ರಟ್ಟು ಕಿಶನ ಕಿಶನ್ ಅಡ್ಡ ಬಂದು ನಿಂಚರ. ಎಷ್ಟೊಂದು ಕೆಸರಿದೆ ನೋಡಿ, ಈಗ ಟೈಯರ್ ಹೂತೋಗಿದೆ, ಅರ್ಧ ಟೈಯರ್ ಹೂತೋಗಿದೆ. ಈ ಮನಿ ಪಂದಕ್ಕೂ ಮರುವಾಯಿ ಬಾಯಿ ಮುಚ್ಚಿಲ್ಲ. ಆಗ್ಲಿಲ್ವಾ? ಅವು ಮಣ್ಣು ಆ ತುಂಡಿ ಆಯ್ತು. ದಪ್ಪಿ
ಅತ್ತೆ ಅಂತಿದೆ ನನ್ನ ದಪ್ಪ. ಕೊನೆಗೂ ಕಿಶನ್ ಅವರ ಒಂದು ಮಾರ್ಗದರ್ಶನದಿಂದ ಟ್ರ್ಯಾಕ್ಟರ್ ಮೇಲೆ ಬರ್ತಾ ಇದೆ. ಅದೇ ಲಾಸ್ಟಲ್ಲಿ ಒಂದು ಉಂಟಲ್ಲ.